ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಬೆನ್ನಲ್ಲೇ ಹಲವರು ತಮ್ಮ ಅಭಿಪ್ರಾಯಗಳನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಕೂಡ ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಡ್ತಾರೆ ಅಂತ ನನಗೆ ಅನ್ಸುತ್ತೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ, ಸಿಎಂ ಹಗರಣದ ಎಲ್ಲಾ ದಾಖಲೆಗಳು ಕೂಡ ಇದೆ, ಕುಟುಂಬಸ್ಥರ ಹೆಸರಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಡಿವಿ ಸದಾನಂದ ಗೌಡರ ಆರೋಪ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಅಫ್ಕೋರ್ಸ್ ಸಿಎಂ ರಾಜೀನಾಮೆ ನೀಡಬೇಕಾಗತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಡಿವಿ ಸದಾನಂದ ಗೌಡರ್. ಅವ್ರು ಹೇಳ್ತಿರೋದು ಮೇಲ್ನೋಟಕ್ಕೆ ಅಕ್ರಮ ಆಗಿದೆ, ಮತ್ತೆ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ, ಸೊ ಸಹಜವಾಗಿ ಅವ್ರ ಪದವಿ ಹೋಗುತ್ತೆ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಕಾನೂನು ಪಂಡಿತರು ಇದನ್ನೇ ಹೇಳ್ತಾ ಇದ್ದಾರೆ, ಹಲವು ಸೆಕ್ಷನ್ಗಳನ್ನ ಕೋರ್ಟ್ ಮಾಡ್ತಾ ಇದ್ದಾರೆ. ಒಂದೇನು ಅಂತ ಹೇಳಿದ್ರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಟಿಲ್ ಹೀಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜ್ಯುರಿಸ್ಪ್ರುಡೆನ್ಸ್ ಇದೆಯಲ್ಲ, ಕಾನೂನಿನ ಬೇಸಿಕ್ ತತ್ವ. ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ, ಅದರಲ್ಲೇನು ತೊಂದರೆಗಳಾಗ್ತಾಯಿಲ್ಲ, ಆದರೆ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಭಾರಿ ದೊಡ್ಡ ಕಾಂಪಿಟೀಷನ್ ನಡೆಯುವಂಥ ಸಂದರ್ಭಗಳಲ್ಲಿ ಈ ಕಾಂಪಿಟೇಟರ್ಸ್ಗಳು ಇದನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳೋದರ ಆಧಾರದಲ್ಲಿ ನಡೀತದೆ. ಯಾರೇ ಆಗಲಿ ಕಾನೂನಾತ್ಮಕವಾಗಿ ಮುಂದೆ ಹೋದನ್ನು ನಾವು ಕಂಡಿದ್ದೇವೆ. ರಾಜ್ಯಪಾಲರ ಕಡೆಯಿಂದ ಇವತ್ತು ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಇಂಥವ್ರು ಬಂದಿದ್ದಾರೆ, ಆದ ಕಾರಣ ಇದಕ್ಕೆ ನಿಮ್ಮ ಉತ್ತರಗಳೇನು ಅಂತ ಹೇಳುವಂಥ ನೋಟಿಸ್ ಜಾರಿ ಮಾಡಿದ್ದನ್ನು ಕಂಡಿದ್ದೇವೆ. ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯರು ಸ್ವತಃ ಅವರ ಮೇಲೆ ಆರೋಪ